ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಯರಾದರೂ ಸರಿ, ತಮ್ಮ ಮಕ್ಕಳನ್ನು ಎಷ್ಟೋ ಕಷ್ಟಪಟ್ಟು ಸಾಕಿ ಬೆಳೆಸುತ್ತಾರೆ. ಅವರಿಗೆ ಎಷ್ಟು ಕಷ್ಟವಾದರೂ ಕೂಡ ಅವರ ಮಕ್ಕಳಿಗೆ ಆ ಕಷ್ಟವು ತಿಳಿಯದ ಹಾಗೆ ಬೆಳೆಸುತ್ತಾರೆ. ಅವರು ಕೇಳಿದ್ದನ್ನು ಇಲ್ಲ ಎನ್ನದೇ ತಂದುಕೊಡುತ್ತಾರೆ. ಅಂತಹ ತಂದೆ ತಾಯಿಯರ ಬಳಿ ಬೆಳೆದ ಮಕ್ಕಳು ಮುಂದೆ ಅವರು ಬೆಳೆದು ದೊಡ್ಡವರಾದ ಮೇಲೆ ಕೆಲವರು ಮಾತ್ರ ಅವರ ತಂದೆ ತಾಯಿಯರನ್ನು ರಸ್ತೆ ಮೇಲೆ ನಿಲ್ಲಿಸುತ್ತಾರೆ. ಆಸ್ತಿಗಾಗಿ ಹೊಡೆಯುತ್ತಾರೆ, ಬಡಿಯುತ್ತಾರೆ ಮತ್ತು ಅವರನ್ನು ಸಾಕದೆ ಅವರಿಗೆ ಸೇವೆಗಳನ್ನು ಮಾಡದೆ ಆಶ್ರಮಕ್ಕೆ ದೂಡುತ್ತಾರೆ. ತಂದೆ ತಾಯಿಯರು ಎಷ್ಟು ಜನ ಮಕ್ಕಳಿದ್ದರೂ ಕೂಡ ಸಾಕಬಲ್ಲರು. ಆದರೆ ಎಷ್ಟು ಮಂದಿ ಮಕ್ಕಳಿದ್ದರೂ ಕೂಡ ಇರುವ ಒಬ್ಬ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾರೆ. ಇಲ್ಲಿಯ ಈ ಕಥೆಯಲ್ಲಿಯೂ ಕೂಡ ತನ್ನ ಮಕ್ಕಳು ತನ್ನನ್ನು ಮನೆಯಿಂದ ಆಚೆ ಹಾಕಿದ ಮೇಲೆ ತಾನು ಸಾಕಿದಂತಹ ಕೋತಿ ಆತನನ್ನು ಹೇಗೆ ನೋಡಿಕೊಂಡಿತು ಎಂಬುದನ್ನು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನಡೆದಂತಹ ಕತೆ ಇದು. ಒಬ್ಬಾತನಿಗೆ ಇಬ್ಬರು ಮಕ್ಕಳಿದ್ದರು. ಆತನು ಬಡವನಾಗಿದ್ದರೂ ಕೂಡ ತನ್ನ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲರ ಹಾಗೆ ಎಲ್ಲ ಅನುಕೂಲಗಳನ್ನು ಮಾಡುತ್ತಿದ್ದನು. ಅವರಿಗೆ ಬೇಕಾದ ತಿಂಡಿಗಳು, ಬಟ್ಟೆಗಳು ಹೀಗೆ ಎಲ್ಲವೂ ತಂದುಕೊಡುತ್ತಿದ್ದನು. ಆದರೆ ಆತನ ಹೆಂಡತಿ ಮಾತ್ರ ಮಕ್ಕಳಾದ ಮೇಲೆ ಮರಣ ಹೊಂದಿದ್ದಳು. ತಾಯಿ ಇಲ್ಲದ ಆ ಮಕ್ಕಳನ್ನು ಆ ಕೊರತೆ ಬರದ ಹಾಗೆ ಬಹಳ ಜಾಗೃತೆಯಿಂದ ಅವರು ಕೇಳಿದ್ದನ್ನೆಲ್ಲ ಇಲ್ಲ ಎನ್ನದೆ ಕುಡಿಸುತ್ತಿದ್ದನು, ಹಾಗೆಯೇ ಬೆಳೆಸುತ್ತಿದ್ದನು. ಆತನು ಬಹಳ ಒಳ್ಳೆಯ ಮನುಷ್ಯ. ಆತನ ಹೃದಯ ವಿಶಾಲವಾದುದು. ತನ್ನ ಬಳಿ ಇಲ್ಲದಿದ್ದರೂ ಕೂಡ ಯಾರಾದರೂ ಕಷ್ಟದಲ್ಲಿದ್ದರೆ ಕರಗಿ ಹೋಗುತ್ತಿದ್ದನು ಮತ್ತು ಕೈಲಾದ ಸಹಾಯ ಮಾಡುತ್ತಿದ್ದನು. ಹಾಗೆಯೇ ಒಂದು ದಿನ ಆತನು ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ರಸ್ತೆ ಮೇಲೆ ಹೋಗುತ್ತಿದ್ದಾಗ ಒಂದು ಚಿಕ್ಕ ಕೋತಿಮರಿ ಆತನಿಗೆ ಕಾಣಿಸಿತು. ಆ ಕೋತಿಮರಿ ಊಟವಿಲ್ಲದೆ ಸಾಯುವ ಪರಿಸ್ಥಿತಿಯಲ್ಲಿ ಉಸಿರು ಬಿಗಿ ಹಿಡಿದುಕೊಂಡಿತ್ತು. ಆ ದೃಶ್ಯವನ್ನು ನೋಡಿದ ಆ ವ್ಯಕ್ತಿಯ ಹೃದಯ ಭಾರವೆನಿಸಿತು. ಆ ಕೋತಿಮರಿಯನ್ನು ಕೈಯಾರೆ ಎತ್ತಿಕೊಂಡು ಬೇಗ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಕೊಡಿಸುತ್ತಾರೆ. ಡಾಕ್ಟರ್ ಕೂಡ ಆ ಕೋತಿಮರಿಗೆ ಒಳ್ಳೆಯ ಟ್ರೀಟ್ಮೆಂಟ್ ನೀಡಿ ಮಾಮೂಲಿ ಕೋತಿಯ ಹಾಗೆ ಮಾಡುತ್ತಾರೆ. ಇನ್ನು ಆ ತಂದೆ ಆ ಕೋತಿಮರಿಯನ್ನು ತನ್ನ ಮನೆಗೆ ಕರೆತಂದನು. ಅಂದಿನಿಂದ ಆ ಕೋತಿಯು ಕೂಡ ತನ್ನ ಮಕ್ಕಳ ಜೊತೆ ತಿನ್ನುತ್ತಾ ಆಟವಾಡುತ್ತಾ ಇರುತ್ತಿತ್ತು. ಆತನು ಆ ಕೋತಿಮರಿಗೆ ಆಗಾಗ ಕೆಲವೊಂದು ಸ್ಟಂಟ್ಗಳನ್ನು ಕಲಿಸುತ್ತಿದ್ದನು. ಆ ಮನೆಯಲ್ಲಿ ಆ ಕೋತಿಯು ಕೂಡ ಒಬ್ಬ ಸದಸ್ಯನಾಗಿ ಬಿಟ್ಟಿತ್ತು. ಆ ಕೋತಿಮರಿಗೆ ಬಹಳಷ್ಟು ಹಸಿವು. ಇನ್ನು ಆ ತಂದೆ ತನ್ನ ಮಕ್ಕಳನ್ನು ಮತ್ತು ಆ ಕೋತಿಯನ್ನು ಸಾಕಲು ಜೀವನ ಪೂರ್ತಿ ಕಷ್ಟಪಡುತ್ತಿದ್ದರು. ಆತನಿಗೆ ವಯಸ್ಸಾಗುತ್ತಾ ಬಂದಿತು. ದೇಹದಲ್ಲಿ ಶಕ್ತಿಯೂ ಕಡಿಮೆಯಾಗುತ್ತಿತ್ತು. ಅವರ ಮಕ್ಕಳು ಬೆಳೆದು ದೊಡ್ಡವರಾದರು. ಕೋತಿಯು ಕೂಡ ಬೆಳೆದು ದೊಡ್ಡದಾಯಿತು. ಆತನಿಗೆ ವಯಸ್ಸಾಯಿತು. ಆದರೆ ಆ ಮಕ್ಕಳು ತನ್ನ ತಂದೆಯನ್ನು ಅಸಲು ನೋಡಿಕೊಳ್ಳುತ್ತಿರಲಿಲ್ಲ. ಆ ಕೋತಿಗೆ ಮಾತ್ರ ಆ ತಂದೆ ಎಂದರೆ ಬಹಳ ಇಷ್ಟ. ಇನ್ನು ಆ ಇಬ್ಬರು ಮಕ್ಕಳಿಗೂ ಮದುವೆಗಳಾದ ಮೇಲೆ ಎಲ್ಲರೂ ಒಟ್ಟಿಗೆ ಇರುವುದು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದು ಚಿಕ್ಕ ಮನೆಯಾದ್ದರಿಂದ ಎಲ್ಲರಿಗೂ ಕಷ್ಟವಾಗುತ್ತಿತ್ತು. ದೊಡ್ಡದಾದ ಕೋತಿ ಮಾತ್ರ ಯಾವಾಗಲೂ ಈತನ ಜೊತೆಯೇ ಇರುತ್ತಿತ್ತು. ಒಂದು ದಿನ ಆತನ ಮಕ್ಕಳು ವಯಸ್ಸಾದ ತನ್ನ ತಂದೆಯನ್ನು ಮನೆಯಿಂದ ಆಚೆ ಹಾಕಲು ತೀರ್ಮಾನಿಸುತ್ತಾರೆ. ಅದೇ ರೀತಿಯಾಗಿ ತನ್ನ ತಂದೆಯ ಬಳಿ ಬಂದು, ನಮಗೆ ಖರ್ಚುಗಳು ಹೆಚ್ಚಾಗುತ್ತಿವೆ, ನಮಗೆ ಬರುವ ಸಂಬಳ ಸಾಕಾಗುತ್ತಿಲ್ಲ, ನಾವು ನಿನ್ನನ್ನು ಸಾಕುವುದು ಸಾಧ್ಯವಾಗುತ್ತಿಲ್ಲ, ನಿನ್ನ ಜೊತೆಗೆ ಈ ಕೋತಿ ಬೇರೆ, ನಮಗೆ ಬಹಳ ಕಷ್ಟವಾಗುತ್ತಿದೆ, ಆದ್ದರಿಂದ ನಿನ್ನನ್ನು ಓಲ್ಡ್ ಏಜ್ ಹೋಮಲ್ಲಿ ಸೇರಿಸಬೇಕೆಂದಿದ್ದೇವೆ, ಅಲ್ಲಿ ನಿನಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಎಲ್ಲ ಅನುಕೂಲಗಳು ಇರುತ್ತವೆಂದು, ಮಿಗಿಲಾಗಿ ಒಳ್ಳೆಯ ಸ್ನೇಹಿತರಿರುತ್ತಾರೆ, ನಾವು ನಿಮ್ಮ ಬಳಿ ಇಲ್ಲ ಎನ್ನುವ ಕೊರತೆ ಇರುವುದಿಲ್ಲ ಅಪ್ಪ, ನೀವು ಸಂತೋಷವಾಗಿ ಕಾಲ ಕಳೆಯಬಹುದಪ್ಪ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಇದನ್ನು ಕೇಳಿದ ಅಪ್ಪ ಯಾರಿಗೂ ತಿಳಿಯದ ಹಾಗೆ ಒಳಗೊಳಗೆ ನೋವು ಅನುಭವಿಸುತ್ತಿದ್ದಾರೆ. ನಾನು ನಿಮ್ಮ ಬಳಿ ಇರುವುದೇ ನನಗೆ ಇಷ್ಟ, ಆದರೆ ಹೊಸ ಸ್ನೇಹಿತರು ಈಗ ನನಗೆ ಅವಶ್ಯಕತೆ ಇಲ್ಲ. ಈ ಇಳಿ ವಯಸ್ಸಿನಲ್ಲಿ ಯಾರಾದರೂ ಸರಿ ತಮ್ಮ ಮಕ್ಕಳ ಬಳಿ ಇರಬೇಕೆಂದುಕೊಳ್ಳುತ್ತಾರೆ, ಆದರೆ ಅದು ನಿಮಗೆ ಗೊತ್ತಿಲ್ಲ. ನನ್ನ ನೋವು, ನನ್ನ ಕಷ್ಟ ನಿಮಗೆ ಎಂದಿಗೂ ಅರ್ಥವಾಗುವುದಿಲ್ಲ ಎಂದು ಮನಸ್ಸಿನಲ್ಲೇ ನೋವು ಪಟ್ಟರು. ತನ್ನ ಮಕ್ಕಳನ್ನು ಕುರಿತು, ಸರಿ, ನೀವೇನೂ ಭಯಬೀಳಬೇಡಿ, ನಾನೆಂದೂ ಕೂಡ ನಿಮಗೆ ಭಾರವಾಗುವುದಿಲ್ಲ, ನನಗೆ ನಿಮ್ಮ ಪರಿಸ್ಥಿತಿಗಳು ತಿಳಿದಿರುವುದರಿಂದ ನಾನು ನಿಮ್ಮ ಬಳಿ ಇರುವುದಿಲ್ಲ, ಇಲ್ಲಿಂದ ಹೊರಟು ಹೋಗುತ್ತೇನೆಂದು ಹೇಳಿ ತನಗೆ ಸಂಬಂಧಿಸಿದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಜೊತೆಗೆ ಕೋತಿಯನ್ನು ಕರೆದುಕೊಂಡು ತನ್ನ ಮನೆಯಿಂದ ಹೊರಗೆ ಬಂದನು ಆ ಬಡಪಾಯಿ ತಂದೆ.
ತಮ್ಮ ತಂದೆಯು ಮನೆಯಿಂದ ಹಾಗೆ ಹೊರಗೆ ಹೋಗುತ್ತಿದ್ದರೆ ಆ ಮಕ್ಕಳು ಮಾತ್ರ ಅಪ್ಪ ಎಲ್ಲಿಗೆ ಹೋಗುತ್ತೀಯಾ, ಹೇಗೆ ಇರುತ್ತೀಯಾ ಎಂದು ಮಾತಿನ ವರೆಸಗಾಗಿಯೂ ಒಂದೂ ಮಾತು ಕೂಡ ಕೇಳಲಿಲ್ಲ ಆ ಮಕ್ಕಳು. ಹಾಗೆ ತಮ್ಮ ತಂದೆ ಹೊರಗೆ ಹೋಗಿದ್ದೇ ತಡ ಬಾಗಿಲನ್ನು ಹಾಕಿಕೊಂಡು ಅಮ್ಮಯ್ಯ ಸದ್ಯ ಹೋದ ಆ ಮುದುಕ ಇನ್ನು ಸಂತೋಷವಾಗಿರಬಹುದೆಂದುಕೊಂಡರು ಅವರೆಲ್ಲರೂ. ಇನ್ನು ತಾನು ನಂಬಿದ ತನ್ನ ಕೈಲಾದ ಕೆಲಸ ಮಾಡಿಕೊಂಡು ಹೇಗೋ ಹಾಗೆ ಬದುಕಬೇಕೆಂದುಕೊಂಡರು ಆ ತಂದೆ. ಆದರೆ ಹೇಗೆ ಕೆಲಸ ಮಾಡುತ್ತಾರೆ? ಸೊಂಟವು ಬಾಗಿ ಹೋಗಿದೆ, ಮೂಳೆಗಳು ಸವೆದು ಹೋಗಿವೆ, ಮೈಯಲ್ಲಿ ಕೆಲಸ ಮಾಡುವ ಶಕ್ತಿ ಇಲ್ಲ. ಒಂದೊತ್ತಿನ ಊಟಕ್ಕೋಸ್ಕರ ಯಾವ ಕೆಲಸ ಮಾಡಬೇಕೆಂದು ಮತ್ತು ಈ ಕೋತಿಗೂ ಊಟವಿಲ್ಲವಲ್ಲ ಎಂದು ಆಲೋಚಿಸುತ್ತಿದ್ದಾರೆ. ಹೊಟ್ಟೆ ಹಸಿವು ತಾಳಲಾರದೆ ಆ ವಯಸ್ಸಾದ ತಂದೆ ಕೆಳಗೆ ಬಿದ್ದು ಬಿಡುತ್ತಾರೆ. ಆಗ ಆ ಕೋತಿ ಸ್ವಲ್ಪ ನೀರು ತಂದು ಕುಡಿಸುತ್ತದೆ. ಆಗ ಎದ್ದು ಇನ್ನೂ ಹಾಗೆ ಅಲ್ಲೇ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಬಿದ್ದಾಗ ಆತನ ಕಾಲಿಗೆ ಗಾಯವಾಗಿರುವುದು ಗೊತ್ತಾಗುತ್ತದೆ. ತನ್ನ ಪರಿಸ್ಥಿತಿಯನ್ನು ನೆನೆದು ತುಂಬಾ ದುಃಖಪಟ್ಟರು. ಹೋ ದೇವರೇ, ಇದೇನು ನನ್ನ ಪರಿಸ್ಥಿತಿ! ನಾನು ನನ್ನ ಹಸಿವಿಗೋಸ್ಕರ ಯಾರ ಬಳಿಯೂ ಕೈಚಾಚಿ ಬೇಡಲಾರೆನು, ಹಾಗೆಂದು ದುಡಿಯುವ ಶಕ್ತಿಯೂ ನನ್ನಲ್ಲಿಲ್ಲ ಎಂದು ಜೋರಾಗಿ ಅಳುತ್ತಾ ಹಾಗೆಯೇ ತನ್ನ ಕೋತಿಯ ಕಡೆ ನೋಡಿದನು. ಅದೂ ಕೂಡ ಆತನನ್ನು ನೋಡಿ ಬಾಧೆ ಪಡುತ್ತಿದೆ. ತನ್ನ ಮನಸ್ಸಿನ ಮಾತುಗಳು ಆ ಕೋತಿಗೆ ಅರ್ಥವಾಗಿವೆ ಎಂದುಕೊಳ್ಳುತ್ತಾ ಹಾಗೆಯೇ ಕೂತ ಜಾಗದಲ್ಲಿಯೇ ಬಿದ್ದು ಬಿಟ್ಟರು. ಆದರೆ ಕೋತಿಗೆ ಮಾತ್ರ ಏನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ. ತಕ್ಷಣವೇ ಆ ಕೋತಿ ರಸ್ತೆ ಮಧ್ಯಕ್ಕೆ ಬಂದು ಹೋಗುವವರನ್ನು ತಡೆದು ತನ್ನ ಯಜಮಾನನ ಸ್ಥಿತಿಯನ್ನು ತಿಳಿಸಬೇಕೆಂದು ಶತಪ್ರಯತ್ನ ಮಾಡುತ್ತದೆ. ಆದರೆ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ. ತನ್ನ ಯಜಮಾನನು ಬದುಕಬೇಕೆಂದರೆ ಆತನಿಗೆ ಮೊದಲು ಊಟ ಬೇಕು, ಅದಕ್ಕೋಸ್ಕರ ಹಣ ಬೇಕು. ಅದಕ್ಕಾಗಿ ನಾನೇ ಏನಾದರೂ ಒಂದು ಮಾಡಬೇಕೆಂದು ನಿರ್ಣಯಿಸುತ್ತದೆ ಆ ಕೋತಿ. ಆಗ ಅದು ತನಗೆ ಗೊತ್ತಿರುವ ಸರ್ಕಸ್ ಮಾಡಲು ಶುರು ಮಾಡುತ್ತದೆ. ಆಗ ದಾರಿಯಲ್ಲಿ ಹೋಗುತ್ತಿರುವವರು ಕೆಲವರು ನಗುತ್ತಿದ್ದರೆ ಕೆಲವರು ಚಿಲ್ಲರೆ ಹಣ ಹಾಕುತ್ತಿದ್ದರು. ಹಾಗೆಯೇ ಆ ದಿನ ಬಂದಂತಹ ಚಿಲ್ಲರೆಯನ್ನು ಕೂಡಿಸಿಕೊಂಡು ತನ್ನ ಯಜಮಾನನಿಗೆ ನೀಡುತ್ತದೆ. ಆಗ ಆತನು ಮತ್ತು ತನ್ನ ಕೋತಿ ಆ ಬಂದ ಹಣದಿಂದ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ. ಇರುವುದಕ್ಕೂ ಕೂಡ ಸ್ವಲ್ಪ ಜಾಗ ಸಿಕ್ಕಿತು. ಆ ಕೋತಿ ತನ್ನ ಯಜಮಾನನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿತ್ತು. ಹೀಗೆ ಆ ಕೋತಿ ಸರ್ಕಸ್ಗಳನ್ನು ಮಾಡುತ್ತಾ ತಮ್ಮ ಸುತ್ತಮುತ್ತಲ ಊರುಗಳಲ್ಲಿ ಬಹಳ ಫೇಮಸ್ ಆಗಿಬಿಟ್ಟಿತ್ತು. ಅದರಿಂದ ಬಂದ ಹಣದಿಂದ ಅವರಿಗೆ ಬೇಕಾದ್ದು ತಿನ್ನುತ್ತಾ ಇಬ್ಬರೂ ಸಂತೋಷದಿಂದ ಇದ್ದರು. ಒಂದು ಸಾರಿ ಆ ಕೋತಿ ಮಾಡಿದ ವಿಭಿನ್ನ ರೀತಿಯ ಸರ್ಕಸ್ಗಳನ್ನು ನೋಡಿದ ಒಬ್ಬ ಸರ್ಕಸ್ ಕಂಪನಿಯ ಯಜಮಾನ ಫುಲ್ ಶಾಕ್ ಆದರು. ಯಾವುದೇ ಕೋತಿ ಹೊಸ ಹೊಸ ಸರ್ಕಸ್ಗಳನ್ನು ಮಾಡುತ್ತಿದೆ ಮತ್ತು ಬಹಳ ಚೆನ್ನಾಗಿದೆ ಎಂದುಕೊಳ್ಳುತ್ತಿದ್ದಂತೆಯೇ ಅಲ್ಲಿ ಬಹಳಷ್ಟು ಜನ ಗುಂಪು ಗುಂಪಾಗಿ ಬಂದು ಹಣವನ್ನು ಹಾಕುತ್ತಿದ್ದಾರೆ. ಆ ವಯಸ್ಸಾದ ತಂದೆ ಹಣವನ್ನೆಲ್ಲ ಕೂಡಿಸಿಕೊಳ್ಳುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ ಆ ಸರ್ಕಸ್ ಕಂಪನಿಯ ಯಜಮಾನನು ಯೋಚಿಸತೊಡಗಿದನು. ಈ ಊರಿನಲ್ಲಿ ನಾನು ಸರ್ಕಸ್ ಏರ್ಪಾಡು ಮಾಡಿ ಬಹಳ ದಿನಗಳಾಗಿ ಬಿಟ್ಟಿವೆ. ಆದರೆ ಉಳಿದ ಪ್ರಾಣಿಗಳು ಮಾಡಿದ ಸರ್ಕಸ್ಗೆ ಇಷ್ಟು ಹಣ ಬರುತ್ತಿಲ್ಲ. ಈ ಜನ ನಮ್ಮ ಸರ್ಕಸ್ ನೋಡುವುದಕ್ಕಿಂತಲೂ ಈ ಕೋತಿಯ ಸರ್ಕಸ್ ನೋಡಲು ಇದ್ದೂ ಬಿದ್ದು ಬರುತ್ತಿದ್ದಾರೆ. ಹಣವೂ ಕೂಡ ಹಾಗೆ ಕೊಡುತ್ತಿದ್ದಾರೆ. ಇದೇ ಕೋತಿಯನ್ನು ನಾನು ಕರೆದುಕೊಂಡು ಹೋಗಿ ನನ್ನ ಸರ್ಕಸ್ ಕಂಪನಿಯಲ್ಲಿ ಉಳಿದ ಪ್ರಾಣಿಗಳ ಜೊತೆ ಸೇರಿಸಿ ಸರ್ಕಸ್ ಮಾಡಿಸಿದರೆ ಇನ್ನೆಷ್ಟು ಲಾಭವಾಗುವುದಿಲ್ಲ. ನನ್ನ ಕಂಪನಿಗೂ ಒಳ್ಳೆ ಹೆಸರು ಬರುತ್ತದೆ, ಈ ಕಡೆ ಹಣವೂ ಬರುತ್ತದೆ ಎಂದು ಆಲೋಚಿಸಿದನು. ತಕ್ಷಣವೇ ಆ ಕೋತಿಯ ಯಜಮಾನನ ಬಳಿಗೆ ಬರುತ್ತಾನೆ. ಹಿರಿಯರೇ, ಆ ಕೋತಿ ನಿಮ್ಮದೇನಾ ಎಂದು ಕೇಳುತ್ತಾನೆ. ಆಗ ಆ ತಂದೆಯು, ಹೌದು, ಅದು ನನ್ನದೇ. ಈ ಇಳಿ ವಯಸ್ಸಿನಲ್ಲಿ ಇದೇ ನನಗೆ ಆಧಾರ. ನನ್ನ ಮನಸ್ಸಿನ ದುಃಖವನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಬಂಧುವಾಗಿದೆ ಮತ್ತು ನನಗೆ ಊಟ ನೀಡುವ ತಾಯಿಯಾಗಿ ನನಗೆ ಆಸರೆಯಾಗಿದೆ ಎಂದು ಹೇಳುತ್ತಾನೆ. ಅದನ್ನೆಲ್ಲ ಕೇಳಿದ ಸರ್ಕಸ್ ಕಂಪನಿಯ ಯಜಮಾನ ಆ ಹಿರಿಯ ತಂದೆಯ ಬಳಿ ಒಂದು ಬೇಡಿಕೆ ಇಡುತ್ತಾನೆ. ಹಿರಿಯರೇ, ನೋಡಿ, ನಿಮಗೂ ನನಗೂ ಲಾಭವಾಗುವ ಒಂದು ವಿಷಯವನ್ನು ಹೇಳುತ್ತೇನೆ. ನೀವು ನಿಮ್ಮ ಕೋತಿಯನ್ನು ನನ್ನ ಸರ್ಕಸ್ ಕಂಪನಿಗೆ ಸೇರಿಸಿ. ನೀವು ಅಂಗೀಕರಿಸುವುದಾದರೆ ನಾನು ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸುತ್ತೇನೆ, ಹಣವೂ ಕೊಡುತ್ತೇನೆ ಮತ್ತು ಒಳ್ಳೆಯ ಹೆಸರೂ ಬರುತ್ತದೆ. ನಿಮಗೂ ಮತ್ತು ನಿಮ್ಮ ಕೋತಿಗೂ ಯಾವುದೇ ಕೊರತೆ ಇಲ್ಲದ ಹಾಗೆ ನೋಡಿಕೊಳ್ಳುತ್ತೇನೆ. ಒಂದು ಸಾರಿ ನೀವು ಕೂಡ ಆಲೋಚಿಸಿ ನೋಡಿ ಎಂದು ಹೇಳುತ್ತಾನೆ. ಆಗ ಆ ಹಿರಿಯ ತಂದೆ, ಅಯ್ಯೋ, ನೀವು ನನಗೆ ಮತ್ತು ನನ್ನ ಕೋತಿಗೆ ಇಷ್ಟು ಅನುಕೂಲ ಮಾಡಿದರೆ ನಾನೇಕೆ ಬೇಡವೆನ್ನುತ್ತೇನೆ. ನೀವು ಹೇಳಿದಂತೆ ಆಗಲಿ ಎಂದು ಆ ಕೋತಿಯನ್ನು ಕರೆದುಕೊಂಡು ಆ ಸರ್ಕಸ್ ಕಂಪನಿಯ ಯಜಮಾನನ ಜೊತೆ ಹೋಗುತ್ತಾರೆ. ಇನ್ನು ಅಲ್ಲಿ ಆ ಕೋತಿಗೆ ಇನ್ನಷ್ಟು ವಿವಿಧ ರೀತಿಯ ಸರ್ಕಸ್ಗಳನ್ನು ಕಲಿಸುತ್ತಾರೆ. ಒಂದು ದಿನ ಆ ಊರಿನಲ್ಲಿ ಒಂದು ದೊಡ್ಡ ಸರ್ಕಸ್ಸನ್ನು ಏರ್ಪಡಿಸುತ್ತಾರೆ. ಅಲ್ಲಿಗೆ ವಿವಿಧ ಕಡೆಗಳಿಂದಲೂ ಬಹಳಷ್ಟು ಮಂದಿ ಜನರು ಬರುತ್ತಾರೆ. ಸರ್ಕಸ್ ಹಾಲ್ ಪೂರ್ತಿ ತುಂಬಿ ಹೋಗಿತ್ತು.
ಆ ಕೋತಿಯ ಸರ್ಕಸ್ಗೆ ಎಲ್ಲರೂ ಫಿದಾ ಆಗಿಬಿಟ್ಟರು. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಿದ್ದರು. ಬಹಳ ಚೆನ್ನಾಗಿ ಲಾಭವೂ ಆಯಿತು. ಆಗ ಆ ಸರ್ಕಸ್ ಕಂಪನಿಯ ಯಜಮಾನರು ಮತ್ತು ಆ ಹಿರಿಯ ತಂದೆ ಕೋತಿಯ ಬಳಿ ಹೋಗಿ, ಹೋ ಕೋತಿ, ನೀನು ಈ ದಿನ ನಮ್ಮ ಸರ್ಕಸ್ ಕಂಪನಿಗೆ ಹೆಸರು ಗಳಿಸಿದ್ದೀಯ, ಅದ್ಭುತವಾದ ಪ್ರದರ್ಶನ ನೀಡಿದೀಯ, ಬಹಳಷ್ಟು ಮಂದಿಯ ಮನಸ್ಸಲ್ಲಿ ಅಚ್ಚಳಿಯದೆ ನಿಂತು ಬಿಟ್ಟಿದ್ದೀಯ, ನಿನಗೆ ತುಂಬ ಧನ್ಯವಾದಗಳು ಎಂದು ಹೇಳಿದರು. ಅಲ್ಲಿ ನೆರೆದಿದ್ದ ಆ ಜನರಲ್ಲಿ ಆ ಹಿರಿಯ ತಂದೆಯ ಮಕ್ಕಳೂ ಕೂಡ ಇದ್ದರು. ಅವರೂ ಕೂಡ ಕುಟುಂಬ ಸಮೇತರಾಗಿ ಆ ಸರ್ಕಸ್ ನೋಡಲು ಅಲ್ಲಿಗೆ ಬಂದಿದ್ದರು. ಆಗ ಆ ಕೋತಿಯನ್ನು ನೋಡಿ ಅವರು ಗುರುತು ಹಿಡಿದರು. ಓ, ಇದು ನಮ್ಮ ತಂದೆ ಸಾಕಿದ ಕೋತಿ, ಇದು ಇಲ್ಲಿದ್ದರೆ ನಮ್ಮ ತಂದೆಯೂ ಇಲ್ಲೇ ಎಲ್ಲ ಇರುತ್ತಾರೆ ಎಂದು ಎಲ್ಲರೂ ಸೇರಿ ತಮ್ಮ ತಂದೆಯನ್ನು ಹುಡುಕಲು ಪ್ರಾರಂಭಿಸಿದರು. ಆಗ ಅವರ ತಂದೆ ಸ್ಟೇಜ್ ಮೇಲಿರುವುದು ಗೊತ್ತಾಗುತ್ತದೆ. ಆಗ ಅವರು, ಛೇ, ನಾವು ಎಂಥ ತಪ್ಪು ಮಾಡಿದೀವಿ, ಆ ಕೋತಿಯನ್ನು ನಾವೇ ಇಟ್ಟುಕೊಂಡಿದ್ದರೆ ಈಗ ನಮಗೆ ಬಹಳಷ್ಟು ಹಣ ಕೊಟ್ಟು ಈ ಕೋತಿಯನ್ನು ಖರೀದಿಸುತ್ತಿದ್ದರು, ನಾವು ಶ್ರೀಮಂತರಾಗುತ್ತಿದ್ದೆವು, ನಮ್ಮ ಅದೃಷ್ಟವನ್ನು ನಾವೇ ಮಿಸ್ ಮಾಡಿಕೊಂಡವಲ್ಲ ಎಂದು ಬಹಳ ಬೇಸರ ಪಟ್ಟುಕೊಂಡರು. ಆಗ ತಕ್ಷಣವೇ ಅವರ ತಂದೆಯ ಬಳಿ ಹೋಗಿ, ಅಪ್ಪ, ನೀವೇನು ಇಲ್ಲಿದ್ದೀರಿ, ಆ ಕೋತಿ ನಮ್ಮದೇ ಅಲ್ಲವೇ ಎಂದು ಅವರೆಲ್ಲರೂ ಸೇರಿ ಸರ್ಕಸ್ ಕಂಪನಿ ಓನರ್ ಬಳಿ ಹೋಗುತ್ತಾರೆ. ಈ ಕೋತಿ ನಮ್ಮದೇ, ಇವರು ನಮ್ಮ ತಂದೆ, ಚಿಕ್ಕಂದಿನಿಂದಲೂ ಕೂಡ ಈ ಕೋತಿ ನಮ್ಮ ಬಳಿಯೇ ಬೆಳೆದಿತ್ತು, ನಮ್ಮ ತಂದೆಯೇ ಅದಕ್ಕೆ ಸರ್ಕಸ್ಗಳನ್ನು ಕಲಿಸಿದ್ದು, ಇದು ಬಹಳ ಚುರುಕು ಕೋತಿ, ಎಲ್ಲವೂ ಕೂಡ ಹೇಳಿದ ತಕ್ಷಣವೇ ಕಲಿತು ಬಿಡುತ್ತದೆ ಎಂದು ಹೇಳುತ್ತಾರೆ. ಇವರ ಈ ಮಾತುಗಳನ್ನು ಕೇಳಿದ ಆ ಸರ್ಕಸ್ ಕಂಪನಿ ಓನರ್ಗೆ ಅಸಲಿ ವಿಷಯ ಅರ್ಥವಾಗಿ ಬಿಟ್ಟಿತು. ಆಗ ಆ ಮಕ್ಕಳನ್ನು ಕುರಿತು, ನೀವು ಅಸಲು ಮನುಷ್ಯರೇನಾ, ಈ ಇಳಿ ವಯಸ್ಸಿನಲ್ಲಿ ನಿಮ್ಮ ತಂದೆಯನ್ನು ಹೇಗೆ ಮನೆಯಿಂದ ಆಚೆ ಹಾಕುತ್ತೀರಾ, ಬುದ್ಧಿ ಇದೆಯಾ ನಿಮಗೆ, ಮನುಷ್ಯತ್ವ ಇದೆಯಾ ನಿಮಗೆ, ನೀವು ಕಿರಾತಕರು, ನೀವಲ್ಲ ಅಸಲಿ ಮಕ್ಕಳು, ನೀವು ಆಚೆ ಹಾಕಿದರೂ ಕೂಡ ಆತನನ್ನು ಒಂಟಿಯಾಗಿ ಬಿಡದೆ ಈ ವಯಸ್ಸಿನಲ್ಲಿ ಆತನ ಜೊತೆಗಿದ್ದು ಆತನಿಗೆ ಆಸರೆಯಾಗಿರುವ ಈ ಕೋತಿ ಮಾತ್ರವೇ ಆತನಿಗೆ ನಿಜವಾದ ಮಗು ಎಂದು ಹೇಳುತ್ತಾನೆ ಆ ಸರ್ಕಸ್ ಕಂಪನಿ ಓನರ್. ಈ ಕೋತಿ ನಿಮ್ಮದಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ಸೇರುವುದಿಲ್ಲ, ಅದನ್ನು ಕಾಪಾಡಿ ತನ್ನ ಸ್ವಯಂ ಕೃಷಿ ಕಷ್ಟದಿಂದ ಅದನ್ನು ಸಾಕಿ ಬೆಳೆಸಿದ ನಿಮ್ಮ ತಂದೆಯದು, ಆದ್ದರಿಂದ ಈ ಕೋತಿಗೂ ನಿಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ನಾವು ಈ ಕೋತಿಯನ್ನು ನಿಮಗೆ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ, ಇನ್ನೂ ಹೇಳಬೇಕೆಂದರೆ ಈ ಕೋತಿ ಮತ್ತು ಈ ಹಿರಿಯರು ಕೂಡ ನಮ್ಮ ಬಳಿಯೇ ಇರುತ್ತಾರೆ, ನಾವು ಎಲ್ಲಿಗೆ ಹೋದರೂ ಅವರನ್ನು ಕರೆದುಕೊಂಡು ಹೋಗುತ್ತೇವೆ, ಅದಕ್ಕೂ ಮಿಗಿಲಾಗಿ ನಿಮಗೂ ಮತ್ತು ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಇಲ್ಲಿಂದ ಹೊರಟು ಹೋಗಿ, ಈಗ ನೀವು ನಿಮ್ಮ ತಂದೆಗೆ ಮಾಡಿದ್ದೇ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡುತ್ತಾರೆ, ಮಾಡಿದ ಕರ್ಮ ಎಲ್ಲಿಗೂ ಹೋಗುವುದಿಲ್ಲ, ತಿರುಗಿ ನಿಮಗೇ ಬರುತ್ತದೆ, ಆಗ ನಿಮಗೆ ಅರ್ಥವಾಗುತ್ತದೆ ನಿಮ್ಮ ತಂದೆಗೆ ನೀವು ಮಾಡಿದ ಅನ್ಯಾಯ, ಆತನು ಪಟ್ಟಂತಹ ಕಷ್ಟ ಎಂದು ಆ ಸರ್ಕಸ್ ಕಂಪನಿ ಓನರ್ ಹೇಳುತ್ತಾರೆ. ತಮ್ಮ ಮಕ್ಕಳಿಗೆ ತಾನು ಹೇಳಬೇಕೆಂದಿದ್ದ ಎಲ್ಲವನ್ನೂ ಆ ಓನರ್ ಹೇಳಿದ್ದಕ್ಕಾಗಿ ಆತನನ್ನು ಧನ್ಯತಾಭಾವದಿಂದ ನೋಡುತ್ತಾ ತನ್ನ ಕೋತಿಯನ್ನು ತನ್ನ ಭುಜಗಳ ಮೇಲೆ ಕೂರಿಸಿಕೊಂಡು ಪ್ರಶಾಂತವಾಗಿ ಒಳಗಡೆ ಹೋಗುತ್ತಾರೆ ಆ ಹಿರಿಯ ತಂದೆ. ತನ್ನ ಮರಣದವರೆಗೂ ಕೂಡ ಆ ಕೋತಿಯ ಜೊತೆ ಆ ಸರ್ಕಸ್ ಕಂಪನಿಯಲ್ಲಿಯೇ ಇದ್ದು ಬಿಡುತ್ತಾರೆ. ನೋಡಿದಿರಲ್ಲವೇ ಸ್ನೇಹಿತರೆ, ಮಾತು ಬರದ ಮೂಕ ಪ್ರಾಣಿಗೆ ಒಬ್ಬ ತಂದೆಯ ಮನಸ್ಸು ಅರ್ಥವಾಯಿತು, ಆದರೆ ಮಾತಾಡುವ ಕೆಲವು ಮನುಷ್ಯರಿಗೆ ಮಾತ್ರ ಆ ಬಾಧೆ ಇಂದಿಗೂ ಅರ್ಥವಾಗುವುದಿಲ್ಲ. ಮತ್ತೆ ಈ ವಿಡಿಯೋ ನಿಮಗೇನನ್ನಿಸಿತು, ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.